ವೆಲ್ಕಮ್ ಟು ಡ್ರೈವಿನ್ ಕಿಚನ್ ವೀಕ್ಷಕರೇ, ನಿಮಗೆಲ್ಲ ಡ್ರೈವಿನ್ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇವತ್ತಿನ ರೆಸಿಪಿ ಹುರುಳಿಕಾಳು ಪಲ್ಯ. ಮೆಳಕೆ ಒಡಿಸಿ ಹುರುಳಿಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಮೊದಲನೇದಿನವೇ ನಾನು ಸ್ವಲ್ಪ ಹುರುಳಿಕಾಳನ್ನು ನೆನೆಸಿಟ್ಟಿದ್ದೆ. ನೆನೆಸಿಟ್ಟಾದಮೇಲೆ ಸಾಯಂಕಾಲ ಅಥವಾ ರಾತ್ರಿ ಅದನ್ನು ನೀರನ್ನು ಬಸಿದು ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು. ಮರೇ ದಿನ ಈ ಥರ ಚೆನ್ನಾಗಿ ಮೆಳಕೆ ಒಡೆಯುತ್ತೆ. ಈಗ ಇದಕ್ಕೆ ಒಗ್ಗರಣೆ ಕೊಡಲು ಬೇಕಾಗಿರುವ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಕೊತ್ತಂಬರಿ. ಒಂದು ಕುಕ್ಕರಲ್ಲಿ ಚೆನ್ನಾಗಿ ನಾವು ಹುರುಳಿಕಾಳನ್ನು ಕುದಿಸೋಣ. ಒಂದು ಕುಕ್ಕರಲ್ಲಿ ಒಂದೆರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮೆಳಕೆ ಒಡೆಯುತ್ತಿರುವ ಹುರುಳಿಕಾಳನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲನ್ನು ಮಾಡಿಸ್ಬೇಕು. ಸಾಕಾಗುತ್ತೆ ಅಷ್ಟಾದರೆ. ಕಾಳು ಚೆನ್ನಾಗಿ ನಿಂದಿರುತ್ತೆ, ಬೆಳಿಗ್ಗೆ ಹೊಡೆದಿರೋ ಕಾಳೆಲ್ಲ ಬೇಗನೆ ಬೆಂದ್ಬಿಡುತ್ತೆ. ಸರಿ, ಹಾಗಾದರೆ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ಕೊಡೋಣ. ಒಂದು ಪ್ಯಾನನ್ನು ಇಟ್ಟು ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟ್ಪಟ್ಟಂತ ಸಿಡಿದ ಮೇಲೆ ಕಟ್ ಮಾಡಿಟ್ಟಿರುವ ಹಸಿಮೆಣಸಿನಕಾಯಿ ಹಾಕಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಸಾಕಾಗುತ್ತೆ. ಜೊತೆಗೆ ಟೊಮೆಟೊನ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿದ್ದಾನೆ, ಈಗ ಫ್ರೈ ಮಾಡಬೇಕು. ವೀಕ್ಷಕರೇ, ಇದು ತುಂಬ ಸುಲಭ ಮಾಡೋದು. ಒಂದ್ಸರಿ ನೀವು ಈ ಥರನೇ ಮನೆಯಲ್ಲಿ ಮಾಡಿ ನೋಡಿ. ಸ್ವಲ್ಪ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಶಿನ ಪುಡಿ. ನಾವು ಮೊದಲೇ ಸ್ವಲ್ಪ ಕಾಳು ಬೇಯುವಾಗ ಉಪ್ಪನ್ನು ಹಾಕಿದ್ವಿ, ಅದಕ್ಕೆ ಇಲ್ಲಿ ನಾವು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕಬೇಕಾಗುತ್ತೆ. ನಾವು ಕುದಿಸಿರುವ ಕಾಳು ಮತ್ತು ನೀರನ್ನು ಬೇರ್ಪಡಿಸ್ಬೇಕು. ಅದು ಹುರುಳಿಕಾಳು ಕಟ್ಟು ಸಾರು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಕುದಿಸಿರುವ ಕಾಳನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ. ಈ ಮಾಡಿರುವ ಒಗ್ಗರಣೆಗೆ ಈ ಕಾಳನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಳಿನ ಪಲ್ಯ ಸ್ವಲ್ಪ ಉದುರಾಗುತ್ತೆ, ಸೊ ಅದಕ್ಕೋಸ್ಕರ ನಾನು ಈ ಹುರುಳಿಕಾಳನ್ನು ಕುದಿಸಿರುವ ನೀರು ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು ಸಾಕು, ಸ್ವಲ್ಪ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ಇನ್ನೊಂದು ಸಾರಿ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲ್ಗೆ ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕೊಬ್ಬರಿನ ಹಾಕಿ ಈಗ ಹುರುಳಿಕಾಳು ಪಲ್ಯ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.